ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೆಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿಯಾಗಿ ರಾಜ್ಯ ಮಟ್ಟದ ಸರ್ ಸಿ ವಿ ರಾಮನ್ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸ್ತಾ ಇದೆ. ಯುನೆಸ್ಕೋ 2019 ವರ್ಷವನ್ನು ಅಂತಾರಾಷ್ಟ್ರೀಯ ಆವರ್ತ ಕೋಷ್ಟಕ ವರ್ಷ, ಪೀರಿಯಾಡಿಕ್ ಟೇಬಲ್ ವರ್ಷ ಅಂತ ಘೋಷಿಸಿದೆ. ಈ ಕ್ಷಣದಲ್ಲಿ ನಾವು ಆಯ್ಕೆಯ ಸುತ್ತನ್ನು ನಡೆಸ್ತಾ ಇದ್ದೇವೆ. ಈ ಆಯ್ಕೆಯ ಸುತ್ತಲ್ಲಿ ಭಾಗವಹಿಸಲು ಬಂದಿರುವ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಆರಂಭಿಸೋಣ. ಮೊದಲ ತಂಡ. ನನ್ನ ಹೆಸರು ಸುವರ್ಣಾಜಿ. ನಾನು ಮೈಸೂರಿನ ಸದ್ವೀಜ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಗೋಕರ್ಣ, ನನ್ನ ತಾಯಿಯ ಹೆಸರು ಸುಮ. ನಾನು ಮುಂದೆ ಏರೋನಾಟಿಕಲ್ ಇಂಜಿನಿಯರ್ ಆಗಲು ಬಯಸಿದ್ದೇನೆ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ಯಾನ್. ನಾನು ಮೈಸೂರಿನ ಸದ್ವಿದ್ಯಾಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಂದೆ ಆಸ್ಟ್ರಾನಾಟ್ ಆಗಬೇಕೆಂದು ಬಯಸಿದ್ದೇನೆ. ನನ್ನ ತಂದೆ ಗಿರಿಧರ್ ಮತ್ತು ನನ್ನ ತಾಯಿ ವೀಣಾ. ನಾನು ಈ ತಂಡದ ನಾಯಕ. ತುಂಬ ಸಂತೋಷ. ಮೈಸೂರು ತಂಡಕ್ಕೆ ಶುಭವಾಗಲಿ. ಮುಂದಿನ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್. ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ SMS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆ ಗಣಪತಿ ಭಟ್ ಮತ್ತು ತಾಯಿ ಸುಧಾ ಅಡುಕಳ. ನಾನು ಮುಂದೆ ವಿಜ್ಞಾನಿಯಾಗಬೇಕೆಂದು ಬಯಸಿದ್ದೇನೆ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಜಸ್ವಿತಾ ಡಾಯಸ್. ನಾನು ಉಡುಪಿ ಜಿಲ್ಲೆಯ SMS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಜೇಮ್ಸ್ ಡಾಯಸ್ ಹಾಗೂ ಅಮ್ಮನ ಹೆಸರು ಶಾಲೆ ಡಾಯಸ್. ನಾನು ಮುಂದೆ ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕೆಂದು ಎಂದುಕೊಂಡಿದ್ದೇನೆ. ತುಂಬಾ ಸಂತೋಷ. ಶುಭವಾಗಲಿ ತಮ್ಮ ತಂಡಕ್ಕೆ. ತಾವಿಬ್ರು ಎರಡೂ ತಂಡ ಸಿದ್ಧವಾಗಿದ್ದೀರಿ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ನೀಡಿದೆ. ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜೀವಿ ಸಂರಕ್ಷಣೆ, ಡಾಕ್ಟರ್ HS ನಿರಂಜನ ಆರಾಧ್ಯ ಬರೆದಂತಹ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಮೊದಲನೆಯ ಪ್ರಶ್ನೆಯನ್ನು ಈಗ ನೋಡೋಣ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಯಾವಾಗ ನಡೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. ಜನವರಿ ಮೊದಲ ವಾರ. ಬಜರುತ್ತಿದ್ದಾರೆ ಮೈಸೂರು ತಂಡ. ಜನವರಿ ಮೊದಲ ವಾರ ಹೌದಾ? ಮುಂದಿನ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 2, ಜನವರಿ 4ನೆಯ ವಾರ, ಜನವರಿ 2ನೆಯ ವಾರ, ಜನವರಿ 3ನೆಯ ವಾರ. ಉಡುಪಿ, ತಾವು ಉತ್ತರ ಕೊಡೋದಾದ್ರೆ ಬಜರುತ್ತಿ ಉತ್ತರ ಕೊಡಿ. ಜನವರಿ ನಾಲ್ಕನೆಯ ವಾರ. ಆಯ್ಕೆ 2, ಉತ್ತರವನ್ನ ನೋಡೋಣ. ಜನವರಿ ಮೊದಲ ವಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೈಸೂರು ತಂಡಕ್ಕೆ ಜೀವಿ ಸಂರಕ್ಷಣೆ ಈ ಪುಸ್ತಕವನ್ನ ಕೊಟ್ಟಿದ್ದೇನೆ. 1914 ಮೊದಲ ಬಾರಿಗೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆಸಬೇಕು ಅನ್ನೋ ನಿರ್ಣಯ ತಗೋತಾರೆ. ಈಗ ಸುಮಾರು 30,000 ಜನ ವಿಜ್ಞಾನಿಗಳು ಈ ಸಂಸ್ಥೆಯ ಸದಸ್ಯರಾಗಿದ್ದಾರೆ. 106ನೆಯ ಸಮಾವೇಶವನ್ನು 2019 ಪಂಜಾಬಲ್ಲಿ ನಾವು ನಡೆಸಿದ್ವಿ. ಭವಿಷ್ಯದ ಭಾರತ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರವೇನು ಅನ್ನೋ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಮೂಢನಂಬಿಕೆಗಳು ಮತ್ತು ವೈಜ್ಞಾನಿಕ ಮನೋಭಾವ, ಡಾಕ್ಟರ್ HS ನರಸಿಂಹಯ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕೊಠಡಿಯ ತಾಪಮಾನದಲ್ಲಿ ಎಷ್ಟು ಧಾತುಗಳು ಅನಿಲ ಸ್ಥಿತಿಯಲ್ಲಿ ಇರುತ್ತವೆ? ಆಯ್ಕೆಗಳನ್ನು ನೋಡೋಣ. ಅನ್ನೋಷ್ಟರಲ್ಲಿ ಮೈಸೂರು ಉಡುಪಿ ಇಬ್ಬರು ಬಜರುತ್ತಿದ್ದಾರೆ. ಮೈಸೂರು 2. ಉಡುಪಿ 12. ಆಯ್ಕೆಗಳು 13, 11, 12, 10. ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ.
ಹನ್ನೊಂದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರಡಾನ್, ಹೈಡ್ರೋಜಿನ್, ನೈಟ್ರೋಜಿನ್, ಆಕ್ಸಿಜನ್, ಫ್ಲೋರಿನ್ ಮತ್ತು ಕ್ಲೋರಿನ್, ಈ ಹನ್ನೊಂದು ಧಾತುಗಳು ಅನಿಲ ರೂಪದಲ್ಲಿ ಇರುತ್ತವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಟ್ರಿಗ್ನಾಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ, ಸರಡವಳ್ಳಿ ಜಿ ರಮೇಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡು. ಯಾವ ಲೋಹ ಅತ್ಯುತ್ತಮ ವಿದ್ಯುತ್ ವಾಹಕ? ಆಯ್ಕೆಗಳನ್ನು ನೋಡೋಣ. ಅನ್ನೋಷ್ಟರಲ್ಲಿ ಉಡುಪಿ ತಂಡ ಬಜರುತ್ತಿದ್ದಾರೆ. ಉತ್ತರ ಬೆಳ್ಳಿ. ಬೆಳ್ಳಿ. ಮೈಸೂರು ಆಯ್ಕೆಗಳು ಕೊಡ್ಲ? ಆಯ್ಕೆಗಳು ಶುದ್ಧ ಅಲ್ಯೂಮಿನಿಯಂ, ಶುದ್ಧ ಚಿನ್ನ, ಶುದ್ಧ ಬೆಳ್ಳಿ, ಶುದ್ಧ ತಾಮ್ರ. ಶುದ್ಧ ತಾಮ್ರ. ಶುದ್ಧ ತಾಮ್ರ. ಉತ್ತರವನ್ನ ನೋಡೋಣ. ಶುದ್ಧ ಬೆಳ್ಳಿ. ಬೆಳ್ಳಿ ಸರಿಯಾದ ಉತ್ತರ. ಉಡುಪಿ ವಿದ್ಯಾರ್ಥಿಗಳು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಟ್ರಿಗ್ನಾಮೆಟ್ರಿಕಲ್ ಸರ್ವೆ ಎನ್ನುವ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ, ಮೂಢನಂಬಿಕೆಗಳು ಮತ್ತು ವೈಜ್ಞಾನಿಕ ಮನೋಭಾವ, ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಬೆಳ್ಳಿಯ ರೋಧಶೀಲತೆ ಎಷ್ಟು? ರೆಸಿಸ್ಟೆನ್ಸ್. ನೆನಪಿಲ್ವಾ? ಚಿಂತೆ ಇಲ್ಲ. ಬೆಳ್ಳಿಯ ರೋಧಶೀಲತೆ 1.60 × 10⁻¹⁸. ತಾಮ್ರದ್ದು ಏನಾಗುತ್ತೆ ಅಂದರೆ 1.62. ಅದು 1.60, ಇದು 1.62. ಸ್ವಲ್ಪ ಹೆಚ್ಚಿದೆ ತಾಮ್ರ. ಆದರೆ ನಾವು ಬೆಳ್ಳಿ ಬಳಸಲ್ಲ. ಯಾಕೆ ಬಳಸಲ್ಲ? ಕಾಸ್ಟ್ಲಿ. ಬೆಳ್ಳಿ ತುಂಬ ದುಬಾರಿ ಅಲ್ವಾ? ಬೆಳ್ಳಿ ಜೊತೆಗೆ ಎಲ್ಲ ಕಡೆ ಮುಕ್ತವಾಗಿ ಸಿಗಲ್ಲ. ತಾಮ್ರ ಸಿಗೋ ಪ್ರಮಾಣದಲ್ಲಿ ಬೆಳ್ಳಿ ಸಿಗುತ್ತಾ? ಸಿಗಲ್ಲ. ಮುಂದಿನ ಪುಸ್ತಕ ದೇವರು ದೆವ್ವ ಮೈ ಮೇಲೆ ಬರುವವೇ, ಸಿ ಆರ್ ಚಂದ್ರಶೇಖರ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡು. ನಮ್ಮ ದೇಹದ ಯಾವ ಅಂಗದಲ್ಲಿ ಅತ್ಯಂತ ಹೆಚ್ಚಿನ ಬೆವರು ಗ್ರಂಥಿಗಳು ಇರುತ್ತವೆ? ಬಜರುತ್ತಿದ್ದಾರೆ ಮೈಸೂರು ತಂಡದ ವಿದ್ಯಾರ್ಥಿಗಳು. ಉತ್ತರ ಸ್ಕಿನ್. ಸ್ಕಿನ್ ಅಂದ್ರೆ ಅಂಗ ಅಂತ ಕೇಳಿದಾಗ ಯಾವ ಅಂಗದ ಮೇಲೆ ಇರೋ ಚರ್ಮ ಹೇಳಿ. ಬೆವರು ಗ್ರಂಥಿ ಅಂದ್ರೆ ಸ್ಕಿನ್ ಆಗ್ಬೇಕು. ಬೆವರು ತಲೆ. ಉಡುಪಿ. ಮುಖ. ಮುಖ. ಆಯ್ಕೆಗಳು ಹಣೆ, ಹೊಟ್ಟೆ, ಬೆನ್ನು, ಅಂಗೈ. ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡು. ಅಂಗೈ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಪುಸ್ತಕ ನನ್ನಲ್ಲೇ ಉಳಿತು. ಅಂಗೈಯಲ್ಲಿ 1 ಚದರ ಸೆಂಟಿಮೀಟರ್ ಚರ್ಮವನ್ನು ತಗೊಂಡು ಪರೀಕ್ಷೆ ಮಾಡ್ತು ಅಂದರೆ ಅದರಲ್ಲಿ 370 ಬೆವರ ಗ್ರಂಥಿಗಳನ್ನು ನಾವು ನೋಡಬಹುದು. ಹಣೆಯಲ್ಲಿ 175 ಇರುತ್ತೆ, ಹೊಟ್ಟೆಯಲ್ಲಿ 155 ಇರುತ್ತೆ, ಬೆನ್ನಲ್ಲಿ ಬರೀ 60 ಮಾತ್ರ ಇರುತ್ತೆ. ಹಾಗಾಗಿ ಬೆವರದಾಗ ಅತ್ಯಂತ ಹೆಚ್ಚು ಬೆವರು ಕಂಡುಬರೋದು ಅಂಗೈಗಳಲ್ಲಿ. ಮುಂದಿನ ಪುಸ್ತಕ ಮಗುವಿನ ರಕ್ಷಾ ಕವಚ, ಡಾಕ್ಟರ್ ಕರವೀರ ಪ್ರಭು ಕ್ಯಾಲಕೊಂಡ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಕಾಲಾವಕಾಶ. ಬಜ್ಜರ್ ಒತ್ತಿದ್ದಾರೆ ಮೈಸೂರು ತಂಡದ ವಿದ್ಯಾರ್ಥಿಗಳು. ಅಂತಿಮ ಉತ್ತರ 6500. ಎಷ್ಟು? 6500. 5500. ಆರು ಸಾವಿರದ ಐನೂರು. ಉಡುಪಿ ತಂಡ 5450. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 2000, 2250, 1250, ಎಲ್ಲವನ್ನ ಕೂಡಿದ್ರೆ 5500 ಬಂದಿದೆ. ಈ ಉತ್ತರವನ್ನ ಎರಡೂ ತಂಡಗಳು ಕೊಟ್ಟಿಲ್ಲ. ಆದರೆ ಒಂದು ಉಪ ಪ್ರಶ್ನೆ ಉಂಟು ಇಲ್ಲಿ.
ನಮ್ಮ ಭಾರತೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 5500 ಇಸವಿ ಒಂದು ಮಹತ್ವವನ್ನು ಪಡೆದಿದೆ. ಆ ಮಹತ್ವ ಏನು ಅಂತ ಹೇಳಿದರೆ ತಮಗೆ ಒಂದು ಪುಸ್ತಕ ಬಹುಮಾನ ಕೊಡ್ತೇನೆ. ಕ್ರಿಸ್ತಪೂರ್ವ 5500 ಮೈಸೂರು ಉಡುಪಿ ಉತ್ತರ ಸ್ವಚ್ಛ ಭಾರತ ಆವತ್ತೇ ಆರಂಭ ಆಗಿತ್ತು. ಏನಾಗಿತ್ತು ಆಗ ಕ್ರಿಸ್ತಪೂರ್ವ 5500 ಏನು ಸಿಂಧೂ ಸರಸ್ವತಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು. ಅಲ್ಲಿ ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ, ಒಳಚರಂಡಿಯ ವ್ಯವಸ್ಥೆ ಹಾಗೂ ಹೊಲ ಗದ್ದೆಗಳಿಗೆ ನೀರಾವರಿ ವ್ಯವಸ್ಥೆ ಇತ್ತು. ಇಡೀ ಜಗತ್ತಲ್ಲಿ ಎಲ್ಲೂ ಇಂತಹ ಅತ್ಯುತ್ತಮವಾದ ವ್ಯವಸ್ಥೆ ಇರಲಿಲ್ಲ, ಅದು ನಮ್ಮ ದೇಶದಲ್ಲಿ ಇತ್ತು ಅನ್ನೋದು ನಮ್ಮ ಹೆಮ್ಮೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಒಂದೊಂದು ಸಸ್ಯದ ಒಂದೊಂದು ಬದುಕು, ಪ್ರೊಫೆಸರ್ ಸಿ ಡಿ ಪಾಟೀಲ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ಪ್ರಯೋಗಾಲಯ ಚಿಹ್ನೆಯನ್ನ ಗುರುತಿಸಿ, ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮೈಸೂರು ತಂಡ ಬಜರ್ ಒತ್ತಿದೆ. ಉತ್ತರ ಕರೋಸಿವ್ ಅಂತ ಅರ್ಥ, ಮೆಟಲ್ ಅನ್ ಕರೋಸಿವ್ ಅಂತ ಅರ್ಥ. ಕರೋಸಿವ್ ಅದು ನಿಮ್ಮ ಉತ್ತರ ಹೌದಾ? ಉಡುಪಿ ಆಯ್ಕೆ ಸರ್. ಆಯ್ಕೆಗಳು ಬೇಕಾ? ಆಯ್ಕೆಗಳು ಸುಡು ದ್ರಾವಣಗಳು ಎಚ್ಚರ, ಸುಡು ಲೋಹಗಳು ಎಚ್ಚರ, ಪ್ರಯೋಗಗಳನ್ನು ನಡೆಸುವ ಸ್ಥಳ, ಸುಡು ಅನಿಲಗಳು ಎಚ್ಚರ. ಸುಡು ದ್ರಾವಣಗಳು ಎಚ್ಚರ. ಎಷ್ಟನೇದು ಆಯ್ಕೆ? ಒಂದ ಹೌದಾ? ಉತ್ತರವನ್ನ ನೋಡೋಣ. ಸುಡು ದ್ರಾವಣಗಳು ಎಚ್ಚರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು, ಆದರೆ ಕರೋಸಿವ್ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಕನ್ನಡದಲ್ಲಿ ಏನು ಸುಡು ದ್ರಾವಣಗಳು ಅಂತ ಹೇಳ್ತೇವೆ, ಇಂಗ್ಲಿಷಲ್ಲಿ ಅದನ್ನ ಕರೋಸಿವ್ ಮೆಟೀರಿಯಲ್ಸ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ಮೈಸೂರು ತಂಡ ಸರಿಯಾದ ಉತ್ತರ ಕೊಟ್ಟಿದೆ ಅಂತ ತೀರ್ಮಾನಿಸಿ, ಒಂದೊಂದು ಸಸ್ಯದ ಒಂದೊಂದು ಬದುಕು ಜೊತೆಗೆ ಇನ್ನೂ ಒಂದು ಪುಸ್ತಕ ಮಗುವಿನ ರಕ್ಷಾ ಕವಚ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದೀರಾ, ಎರಡು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಖಗೋಳ ಕಲ್ಪನೆಗಳು ಸಾಗಿ ಬಂದ ಹಾದಿ, ರಮಾರಾಮನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋ. ವಿವರಣೆಯನ್ನ ನೀಡಬೇಕಾಗುತ್ತೆ. ಈಗ ಯಾವುದಕ್ಕೆ ವಿವರಣೆಯನ್ನ ನೀಡಬೇಕು ನೋಡೋ. ಮೆಗ್ನೀಷಿಯಂ ರಿಬ್ಬನ್ನನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕು, ಏಕೆ? ಬಜರೊತ್ತಿ ವಿವರಣೆಯನ್ನು ಕೊಡಿ. ಪ್ರಶ್ನೆ ಅರ್ಥವಾಗಿದೆ ಅಲ್ವಾ? ಇಬ್ಬರಿಗೂ ಗೊತ್ತಿಲ್ವ ಉತ್ತರ? ಉತ್ತರ ನಾನೇ ಹೇಳಬೇಕಾ? ಅದರಲ್ಲಿ ತೇವಾಂಶ ಇರ್ತದೆ, ಮತ್ತೆ ಅದಕ್ಕೆ ಸ್ವಚ್ಛಗೊಳಿಸಬೇಕು. ಮೈಸೂರು ಸರ್, ಅದು ರಸ್ಟ್ ಹಿಡಿಬಹುದು. ರಸ್ಟ್ ಹಿಡಿದಿರುತ್ತೆ, ರಸ್ಟ್ ಹಿಡಿಯುತ್ತೆ ಅಂತ ನಂಗೆ ಗೊತ್ತಿಲ್ಲ. ಕಬ್ಬಿಣಕ್ಕೆ ಮಾತ್ರ ರಸ್ಟ್ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಅದು ರಿಯಾಕ್ಟ್ ಮಾಡಬಹುದು. ಸರಿಯಾದ ಉತ್ತರ ಏನು ಅಂದ್ರೆ, ಮೆಗ್ನೀಷಿಯಂ ಬಹಳ ಪಟುಕಾರಿ ಲೋಹ ಅಂತ ಹೇಳ್ತೇವೆ. ಹೈಲಿ ಆಕ್ಟಿವ್ ಮೆಟೀರಿಯಲ್ ಅದು. ಹಾಗೇನಾಗುತ್ತೆ, ಆಮ್ಲಜನಕದ ಜೊತೆಯಲ್ಲಿ ವರ್ತಿಸ್ಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಆಕ್ಸೈಡ್ನ ಒಂದು ಲೇಪ, ಒಂದು ಲೇಯರ್ ಇರುತ್ತೆ. ಅದು ಮತ್ತಷ್ಟು ಆಕ್ಸಿಜನ್ ಜೊತೆ ವರ್ತಿಸದೇ ಇರೋ ಹಾಗೆ ರಕ್ಷಣೆಯನ್ನು ಕೊಡುತ್ತೆ, ರಿಯಾಕ್ಷನ್ನೇ ಆಗಲ್ಲ. ಹಾಗಾಗಿ ಸ್ಯಾಂಡ್ ಪೇಪರ್, ಉಪ್ಪು ಕಾಗದ ತಗೊಂಡು ಅದನ್ನು ಸ್ವಚ್ಛಗೊಳಿಸ್ಬೇಕು ಮೆಗ್ನೀಷಿಯಂ ರಿಬ್ಬನ್ನ. ಆ ಮೆಗ್ನೀಷಿಯಂ ಆಕ್ಸೈಡ್ ಎಲ್ಲ ತೆಗಿಬೇಕು. ತೆಗೆದ ಮೇಲೆ ಅದನ್ನು ಪ್ರಯೋಗದಲ್ಲಿ ಬಳಸಿದ್ರೆ ಅದು ಉರಿಯುತ್ತೆ. ಹಾಗಾಗಿ ಮೆಗ್ನೀಷಿಯಂ ಆಕ್ಸೈಡ್ ಏನಿದೆ ಅದರ ಲೇಪನವನ್ನು ತೆಗೆಯೋದು ಸ್ಯಾಂಡ್ ಪೇಪರ್ ಸಹಾಯದಿಂದ. ಆ ಉತ್ತರ ನನಗೆ ಬೇಕಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಆರೋಗ್ಯ ಆರೈಕೆ ನಿಮ್ಮ ಕೈಯಲ್ಲಿ, ಡಾಕ್ಟರ್ ವಸುಂಧರಾ ಭೂಪತಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ, ವಿನಾಮ ಪದ್ಧತಿಯನ್ನ ಹೊಂದಿಸಿ, ಬೈನಾಮಿಯಲ್ ನಾಮನ್ಕ್ಲೇಚರ್ ಹೊಂದಿಸ್ಬೇಕು. ಎರಡು ಪಟ್ಟಿಗಳು ಇಲ್ಲ, ಪಟ್ಟಿನೇ ಬಂದಿಲ್ಲ, ಆಗಲೇ ಹೊಸ್ತಿದ್ದೀರಲ್ಲ ಹೇಳಿ. ಉಡುಪಿ ತಂಡ, ಕ್ಯಾನಿಸ್ ಫೆಮಿಲಿಯಾರಿಸ್ ಹಾಗಂದ್ರೇನು? ಬೆಕ್ಕು ಬೆಕ್ಕು ಬೆಕ್ಕು
ಬೆಕ್ಕು, ಕ್ಯಾನಿಸ್ ಫೆಮಿಲಿಯಾರಿಸ್ ಅಂದ್ರೆ ಬೆಕ್ಕು. ಅದಾದ ಮೇಲೆ ಈಕ್ವಸ್ ಕೆಬಾಲಸ್ ಕುದುರೆ, ಕುದುರೆ. ಆಮೇಲೆ ಪ್ಯಾಂಥರಾಲಿಯೋ ಸಿಂಹ, ಸಿಂಹ, ಸಿಂಹ. ಉತ್ತರವನ್ನ ನೋಡು ಸರ್, ತಮ್ಗೆ ಗೊತ್ತಿದೆಯಾ? ಗೊತ್ತಿದ್ರೆ ಹೇಳಿ ಸರ್. ಕ್ಯಾನಿಸ್ ಫೆಮಿಲಿಯಾರಿಸ್ ಸರ್ ನಾಯಿ, ನಾಯಿ. ಈಕ್ವಸ್ ಕೆಬಾಲಸ್ ಕುದುರೆ, ಕುದುರೆ. ಪ್ಯಾಂಥರಾಲಿಯೋ ಸಿಂಹ, ಸಿಂಹ. ಉತ್ತರವನ್ನ ನೋಡು. ಕ್ಯಾನಿಯಸ್ ಫೆಮಿಲಿಯಾರಿಸ್ ನಾಯಿ, ಈಕ್ವಸ್ ಕೆವಾಲಸ್ ಕುದುರೆ, ಪ್ಯಾಂಥರಾಲಿಯೋ ಸಿಂಹ. ಈ ಉತ್ತರವನ್ನ ಮೈಸೂರು ತಂಡದವರು ಕೊಟ್ಟಿದ್ದಾರೆ. ಖಗೋಳ ಕಲ್ಪನೆಗಳು ಸಾಗಿ ಬಂದ ಹಾದಿ ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ರಕ್ತಾಸುರರು ಎನ್ನುವ ಪುಸ್ತಕ. ಪ್ರೊಫೆಸರ್ ಸಿ ಡಿ ಪಾಟೀಲ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡು. ಈ ಹಕ್ಕಿಯನ್ನ ಗುರುತಿಸಿ, ದೃಶ್ಯವನ್ನ ನೋಡು. ಉಡುಪಿ ತಂಡದವರು ಆಯ್ಕೆಗಳು ಬರುವುದಕ್ಕೆ ಮೊದಲೇ ಬಜರುತ್ತಿದ್ದಾರೆ. ಉತ್ತರವನ್ನ ಕೇಳು. ಕೆಂಬೂತ, ಕೆಂಬೂತ. ಹೇಳಿ ಮೈಸೂರು. ಆಯ್ಕೆ, ಆಯ್ಕೆಗಳು ಬೇಕಾ ತಮಗೆ? ಆಯ್ಕೆಗಳನ್ನ ನೋಡು. ಕಾಗೆ, ಕೋಗಿಲೆ, ಮೈನ, ಕಾಜಾಣ. ಕೋಗಿಲೆ, ಕೋಗಿಲೆ. ಉತ್ತರವನ್ನ ನೋಡು. ಕೋಗಿಲೆ ಉತ್ತರ ಸರಿಯಾಗಿದೆ. ಮೈಸೂರು ತಂಡ ಈ ಉತ್ತರವನ್ನ ಕೊಟ್ಟ ಕಾರಣ ರಕ್ತಾಸುರರು ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಕೋಗಿಲೆಯ ವಿಶೇಷ ಏನು? ಕೋಗಿಲೆ ಕಾಗೆ ಹೇಗೆ ತಿಳಿಯಬಹುದು ವ್ಯತ್ಯಾಸ? ಕಣ್ಣು, ಕಣ್ಣು, ಕಣ್ಣು. ಮುಖ್ಯವಾದದ್ದು ಕಣ್ಣು. ಕೋಗಿಲೆಯ ಕಣ್ಣು ಯಾವತ್ತೂ ಕೆಂಪು ಬಣ್ಣಕ್ಕೆ, ಬಹುಪಾಲು ಕೆಂಪು ಬಣ್ಣಕ್ಕೆ ಇರುತ್ತೆ. ಗಾತ್ರದಲ್ಲಿ ಕಾಗೆಗಿಂತ ಸ್ವಲ್ಪ ಚಿಕ್ಕದು. ಆದರೆ ಬೇರೆ ಬೇರೆ ನಮೂನೆ ಕೋಗಿಲೆಗಳು ಉಂಟು. ಕಾಗೆಗಿಂತಲೂ ಎರಡು ಪಟ್ಟು ದೊಡ್ಡದಾಗಿರೋ ಕೋಗಿಲೆಗಳು ಇವೆ. ಆದರೆ ನಮ್ಮ ದೇಶದಲ್ಲಿ ಅವು ಇಲ್ಲ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ವೈಜ್ಞಾನಿಕ ಮನೋಭಾವ, ರಸ ಸ್ವಾರಸ್ಯ, ಆರೋಗ್ಯದಿಂದ ಜನಾರೋಗ್ಯದೆಡೆಗೆ, ಆರೋಗ್ಯ ಮತ್ತು ಮೂಢನಂಬಿಕೆ. ನಮ್ಮ ಪ್ರಶ್ನೆ 1856 ಹುಟ್ಟಿ 1940 ಮರಣಿಸಿದ ಇಂಗ್ಲಿಷ್ ಭೌತಶಾಸ್ತ್ರಜ್ಞ ಹಾಗೂ ನೊಬೆಲ್ ಪಾರಿತೋಷಕ ಪುರಸ್ಕೃತ. ಉಡುಪಿ ತಂಡ ಬಜರುತ್ತಿದ್ದಾರೆ. ಉತ್ತರ ಜೆ ಜೆ ಥಾಮ್ಸನ್. ಜೆ ಜೆ ಥಾಮ್ಸನ್. ಸುಳುಹು 1. ಪೊಟ್ಯಾಷಿಯಂ ವಿಕಿರಣ ಪಟುತ್ವವನ್ನು ಈತ ತೋರಿಸಿದ. ಸುಳುಹು 2. ಹೈಡ್ರೋಜನ್ ಪರಮಾಣುವಿನಲ್ಲಿ 1 ಎಲೆಕ್ಟ್ರಾನ್ ಇರುವುದಾಗಿ ನಿರೂಪಿಸಿದ. ಸುಳುಹು 3. ಪರಮಾಣುವಿನೊಳಗೆ ಎಲೆಕ್ಟ್ರಾನ್ ಇರುವುದರ ಮಾಹಿತಿಯನ್ನು ನೀಡಿ ಅದನ್ನು ಗುರುತಿಸಿದ. ಜೆ ಜೆ ಥಾಮ್ಸನ್ ಅಂತ ಉಡುಪಿ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿದ್ದಾರೆ. ಮೈಸೂರು ಜೆ ಜೆ ಥಾಮ್ಸನ್. ಅದೇ ಉತ್ತರವಾ? ಹೌದಾ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಸರ್ ಜೋಸೆಫ್ ಜಾನ್ ಥಾಮ್ಸನ್, ಜೆ ಜೆ ಥಾಮ್ಸನ್ ಸರಿಯಾದ ಉತ್ತರ. ಪ್ರಶ್ನೆ ಬರ್ತಾ ಇದ್ದಾಗೆ ಉಡುಪಿ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ 4 ಪುಸ್ತಕಗಳನ್ನು ಒಟ್ಟಿಗೆ ಕೊಡ್ತಾ ಇದ್ದೇನೆ ಉಡುಪಿ ವಿದ್ಯಾರ್ಥಿಗಳಿಗೆ. ಈಗ ನಾವು ಬಂದಿದ್ದೇವೆ ಪ್ರಯೋಗಗಳ ಹಂತಕ್ಕೆ. ಪ್ರಯೋಗಗಳನ್ನು ಮಾಡೋದಕ್ಕೆ ಇಬ್ಬರು ಪ್ರಾಧ್ಯಾಪಕರು ಬಂದಿದ್ದಾರೆ. ಶ್ರೀ ಸಿ ಕೃಷ್ಣೇಗೌಡ ಅವರು ಹಾಗೆ ಶ್ರೀ ಕೊಟ್ರಸ್ವಾಮಿಯವರು ಬಂದಿದ್ದಾರೆ. ಇಬ್ಬರು ಸಹ ಪ್ರಯೋಗಗಳನ್ನು, ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ನಮಗೆ ತೋರಿಸ್ತಾರೆ. ಈ ಪ್ರಯೋಗಗಳೆಲ್ಲ ಬಹುಪಾಲು ವಿದ್ಯಾರ್ಥಿಗಳ 8, 9, 10 ಈ ತರಗತಿಗಳಿಂದ ತಗೊಂಡಿರ್ತೇವೆ. ಪ್ರಯೋಗಗಳನ್ನು ನೋಡಿ ಆನಂತರ ಪ್ರಶ್ನೆಯನ್ನು ಕೇಳೋಣ. ಮೊದಲಿಗೆ ಯಾರು ಪ್ರಯೋಗವನ್ನು ಮಾಡ್ತಾರೆ? ಕೃಷ್ಣೇಗೌಡರು ಮೊದಲು ಪ್ರಯೋಗವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ ಪ್ರಯೋಗವನ್ನು ದಯವಿಟ್ಟು ನೋಡಿ. ಮಕ್ಕಳೇ, ಒಂದು ಲೋಟ ತೆಗೆದುಕೊಂಡಿದ್ದೇನೆ, ಅದರ ಮೇಲೆ ಒಂದು ಕಾರ್ಡ್ ಅನ್ನು ಇಟ್ಟಿದ್ದೇನೆ, ಅದರ ಮೇಲೆ ಒಂದು ನಾಣ್ಯವನ್ನ ಇಟ್ಟಿದ್ದೇನೆ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ, ಅವರಿಗೆ ಆ ಕಾರ್ಡು ಮತ್ತೆ ನಾಣ್ಯ ಎರಡನ್ನೂ ತೋರಿಸ್ಬಿಡಿ ಸರ್, ಅದು ಅಂಟಿಲ್ಲ ಅನ್ನೋದು ಗೊತ್ತಾಗ್ತದೆ. ಲೋಟ ಈಗ ನಾನೇನ್ ಮಾಡ್ತೇನೆ ಅಂದ್ರೆ, ಈ ಕಾರ್ಡನ್ನ
ನನ್ನ ಕೈಬೆರಳಿನ ಸಹಾಯದಿಂದ ಬಹಳ ಫೋರ್ಸ್ ಆಗಿ ಹೊಡಿತೇನೆ. ಪ್ರಶ್ನೆ, ನಾಣ್ಯ ಏಕೆ ಕಾರ್ಡಿನ ಜೊತೆಯಲ್ಲಿ ಹೋಗಲಿಲ್ಲ? ಯಾವ ತತ್ವವನ್ನು ಇದು ಹೇಳುತ್ತೆ? ಮೊದಲು ಮೈಸೂರು ತಂಡ, ಆನಂತರ ಉಡುಪಿ ತಂಡ. ಮೈಸೂರು ತಂಡ ಇನರ್ಷಿಯಾ ಅಂತಲ್ಲ. ಆಹಾ, ಉಡುಪಿ ತಂಡ ನ್ಯೂಟನ್ ಇಂದ ಮೊದಲನೇ ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್. ಜಡತ್ವ ಕೂಡ ಒಂದೇನೆ, ಜಡತ್ವ ಮತ್ತು ನ್ಯೂಟನ್ ಮೊದಲ ನಿಯಮ ಎರಡೂ ಒಂದೇನೆ. ಅದೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನರ್ಷಿಯಾ ಅನ್ನೋ ಉತ್ತರವನ್ನ ಏನು ಮೈಸೂರು ತಂಡ ನೀಡಿದೆ ಅದನ್ನ ಸರಿ ಅಂತ ಸ್ವೀಕರಿಸಿ ಗಣಿತ ರಸಾಯನ ವಿ ಕೆ ವಿಶ್ವನಾಥ ರಾವ್ ಬರೆದಂತಹ ಪುಸ್ತಕವನ್ನ ಮೈಸೂರು ತಂಡಕ್ಕೆ ಕೊಟ್ಟಿದ್ದೆ. ಮುಂದಿನ ಪ್ರಯೋಗವನ್ನ ಈಗ ನೋಡೋಣ. ಮುಂದಿನ ಪ್ರಯೋಗವನ್ನ ಶ್ರೀ ಕೊಟ್ಟಸ್ವಾಮಿ ಅವರು ಮಾಡ್ತಾರೆ. ನಾನು ಎರಡು ರೀತಿಯ ದ್ರಾವಣಗಳನ್ನ ತಗೊಂಡಿದ್ದೀನಿ. ಇದು ಒಂದು ನೈಜ ದ್ರಾವಣ. ಇಲ್ಲಿ ನೋಡಿ, ಬೆಳಕು ಏನಾದರೂ ಕಾಣುತ್ತಂಗ. ಇನ್ನೊಂದು ಸರ್, ಮತ್ತೊಮ್ಮೆ ಆ ಬೆಳಕನ್ನು ತೋರಿಸಿ ನೋಡಿ. ಬೆಳಕು ಏನಾಗ್ತಾ ಇದೆ ಮಕ್ಕಳೇ? ಕಾಣಿಸ್ತು, ಕಾದು ಹೋಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು, ಇದು ಕಲೀಲ ದ್ರಾವಣ. ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿದ್ದೀನಿ. ಇಲ್ಲಿ ಗಮನಿಸಿ, ಲೈಟ್ ಬ್ಯಾಂಡ್ ಕಾಣ್ತಾ ಇದೆಯಾ? ಬೆಳಕಿನ ಪಥ ಪ್ರಶ್ನೆಯ ನೋಡೋಣ. ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ, ಈ ದ್ರಾವಣದಲ್ಲಿ ಬೆಳಕಿನ ಪುಂಜ ಕಾಣಲು ಕಾರಣವೇನು? ಮೈಸೂರು ಮೊದಲಿಗೆ, ಆನಂತರ ಉಡುಪಿ. ಮೈಸೂರು ತಂಡ ತಮ್ಮ ಉತ್ತರ. ಸೋ ಅದು ಮಿಲ್ಕ್ ಅಂಡ್ ವಾಟರ್ದು ದ್ರಾವಣ ಅಲ್ವಾ? ಅದು ಕೊಲೈಡ್ ಒಂದು ಎಕ್ಸಾಂಪಲ್ ಆಗುತ್ತೆ. ಕೊಲೈಡ್ ವಿ ಆಲ್ರೆಡಿ ನೋ ದಟ್ ಕೊಲೈಡ್ ಸ್ಕ್ಯಾಟರ್ ಲೈಟ್. ಸೊ ಅದು ಟಿಂಡಾಲ್ ಎಫೆಕ್ಟ್ ಇಂದ ಇದು ಲೈಟ್ ಬೀಮ್ನ ನಮಗೆ ಕಾಣಿಸುತ್ತೆ. ನಿಮಗಿಂತ ಒಳ್ಳೆ ಉತ್ತರವನ್ನ ಕೊಡ್ತಾರ ಉಡುಪಿ ವಿದ್ಯಾರ್ಥಿಗಳು, ಕೇಳೋಣ. ಕೊಲೈಡ್ ಇದು ಪಾರ್ಟಿಕಲ್ ಸ್ವಲ್ಪ ದೊಡ್ಡದೇ ಇರ್ತದೆ ಸರ್, ಒಂದು ಹೋಮೋಜಿನಿಯಸ್ ಸೊಲ್ಯೂಷನ್ ಕಿಂತ. ಅದಕ್ಕೆ ಅದು ಲೈಟ್ಗಳನ್ನು ಸ್ಕ್ಯಾಟರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಟಿಂಡಾಲ್ ಇಫೆಕ್ಟ್ ಅಂತ ಕರಿತೇವೆ. ಇದನ್ನು ಕಂಡುಹಿಡಿದವನ ಹೆಸರು ಟಿಂಡಾಲ್ ಆಗಿರೋದ್ರಿಂದ ಅವನ ಮೇಲೆ ಇದನ್ನ ಹೆಸರು ಇಟ್ಟಿದ್ದಾರೆ. ಇಬ್ರು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಸರ್, ಯಾರು ಉತ್ತರ ಸರಿ ಅಂತ ಸ್ವೀಕರಿಸಬಹುದು? ಇಬ್ಬರು ಉತ್ತರಗಳು ಹೆಚ್ಚು ಕಡಿಮೆ ಸರಿಯಾಗಿದೆ. ಕಲೀಲದ ಕಣಗಳು ಬೆಳಕನ್ನು ಚದುರಿಸುವಂತಹ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಕಲೀಲದ ಕಣಗಳು ನೈಜ ದ್ರಾವಣದಲ್ಲಿರುವಂತಹ ಕಣಗಳಿಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುತ್ತೆ. ಜೊತೆಗೆ ಎಲ್ಲವೂ ಒಂದೇ ರೀತಿ ಏಕರೂಪದ ನಿಲಂಬನ ಒಂದು ಸ್ಥಿತಿಯಲ್ಲಿರೋದ್ರಿಂದ ಈ ರೀತಿ ಬೆಳಕಿನ ಒಂದು ಪಥ ಕಾಣೋದಕ್ಕೆ ಸಾಧ್ಯ. ಇದನ್ನು ಟಿಂಡಾಲ್ ಪರಿಣಾಮ ಅಂತಲೂ ಕರೀತೇವೆ. ಯಾರಿಗೆ ಕೊಡೋಣ ಅಂಕ? ಮೊದಲು ಹೇಳಿದವರಿಗೆ ಕೊಡೋಣ ಸರ್. ಮೊದಲು ಹೇಳಿದವರಿಗೆ ಮೈಸೂರು ತಂಡ ತಮಗೆ ಕೊಡ್ತಾ ಇದ್ದೇನೆ. ಮನೆ ಮದ್ದು ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಬರೆದಂತಹ ಪುಸ್ತಕ ತಮಗೆ ಕೊಟ್ಟಿತ್ತು. ಇಲ್ಲಿಗೆ ಇಂದಿನ ಈ ಆಯ್ಕೆಯ ಸುತ್ತು ಮುಕ್ತಾಯ ಆಗ್ತಾ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅದನ್ನ ನೋಡೋಣ. ಮೈಸೂರು ತಂಡಕ್ಕೆ ಒಟ್ಟು ದೊರೀತಾ ಇದೆ 3, 6, 7. 7 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಉಡುಪಿ ತಂಡದ ವಿದ್ಯಾರ್ಥಿಗಳಿಗೆ 3, 3, 6 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಉಡುಪಿ ತಂಡದ ವಿದ್ಯಾರ್ಥಿಗಳಿಗೆ ಒಂದು ಸ್ಮರಣಿಕೆಯನ್ನು ಹಾಗೂ ಪ್ರಮಾಣ ಪತ್ರವನ್ನು ಸಹ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ಮರಣಿಕೆಯನ್ನು ಸ್ವೀಕರಿಸಿ, ಹಾಗೆಯೇ ಪ್ರಮಾಣ ಪತ್ರವನ್ನು ತಮಗೆ ಕೊಡ್ತಾ ಇದ್ದೇನೆ. ಸ್ವೀಕರಿಸಿ. ವೀಕ್ಷಕರೇ, ಇದುವರೆಗೂ ಸಹ ತಾವು ಆಯ್ಕೆಯ ಸುತ್ತನ್ನು ನೋಡಿದ್ರಿ. ಈ ಆಯ್ಕೆಯ ಸುತ್ತಲ್ಲಿ ಮೈಸೂರು ತಂಡದ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ. ಅವರು ಸಹಜವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನೋ ವಿಚಾರವನ್ನು ತಿಳಿಸೋದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.